ಹಾಯ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಆಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅತ್ಯದ್ಭುತ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ, ನೀವು ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಬಾರ್ನಲ್ಲಿ ನೀವು ನಿಮ್ಮ ಫೋಟೋ ಅಥವಾ ನಿಮಗೆ ಇಷ್ಟವಾದ ಯಾವುದೇ ಒಂದು ಫೋಟೋ ಕೂಡ ಹಾಕ್ಕೊಳ್ಬೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನೀವು ಸ್ಕ್ರೀನ್ ಮೇಲೆ ನನ್ನ ಮೊಬೈಲ್ ನೋಟಿಫಿಕೇಷನ್ ಬಾರ್ನಲ್ಲಿ ನೋಡ್ಬೋದು ನಾನು ಫೋಟೋಗಳನ್ನು ಹಾಕೊಂಡಿದ್ದೇನೆ. ಸೊ ನೀವು ಕೂಡ ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರದೇ ಒಂದು ಫೋಟೋ ಕೂಡ ನೀವು ಈ ರೀತಿಯಾಗಿ ನಿಮ್ಮ ನೋಟಿಫಿಕೇಷನ್ ಬಾರ್ನಲ್ಲಿ ಯಾವ ರೀತಿಯಾಗಿ ಹಾಕೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಅತಿ ಬೇಗನೆ ರೀಚ್ ಆಗುತ್ತೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಮಾಡಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ನೀವು ಈ ಒಂದು ನೋಟಿಫಿಕೇಷನ್ ಬಾರ್ನಲ್ಲಿ ನೀವು ಫೋಟೋ ಹಾಕ್ಲಿಕ್ಕೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆ ಅಪ್ಲಿಕೇಶನ್ ನೇಮ್ ಯಾವುದು, ಹಾಗೆ ಎಲ್ಲಿ ಸಿಗುತ್ತೆ ಅಂತ ನಾನು ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲೇ ನೀವಿಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ನಂತರ ನೀವು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂತಂದರೆ, ಮೇಲ್ಗಡೆ ನೋಡ್ಬೋದು ನೀವು ಪರ್ಮಿಷನ್ನ ಆಫ್ ಇದೆ, ನೀವು ಆನ್ನ ಮಾಡ್ಕೊಳ್ಬೇಕು. ಸೊ ನೀವು ಆನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡ್ಬೋದು. ಸೊ ನೀವು ಇಲ್ಲಿ ಮೂರು ನಿಮಗೆ ಒಂದು ಪರ್ಮಿಷನ್ನ ನೀವು ಅಲೋ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಡ್ಯುಯಲ್ ಸಿಮ್ ಆಗಿ ಎಸ್ಎಸ್ಎಲೆಬಿಟಿಯಾಗಿ ನೋಟಿಫಿಕೇಷನ್ ಅಂತ ಇದೆ. ಸೊ ಡ್ಯುಯಲ್ ಸಿಮ್ನ ಅಲೋ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಹಾಗೆ ನೋಡ್ಬೋದು, ಎಸ್ಎಸ್ಎಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಒನ್ ಶೇಡ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ಬೋದು ನಿಮಗಲ್ಲಿ ಒನ್ ಶೇಡ್ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಬ್ಯಾಕ್ ಬಂದುಬಿಟ್ಟು ಮತ್ತೆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಒನ್ ಶೇಡ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅಲೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನೋಡ್ಬೋದು, ನೋಟಿಫಿಕೇಷನ್ ಇದು ಪರ್ಮಿಷನ್ ಆಫ್ ಇದ್ದದ್ದು ಆನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆನ್ ಮಾಡಿದರೆ ಆಯಿತು. ನಂತರ ನಿಮಗೆ ಏನು ಮಾಡಬೇಕು ಅಂತಂದರೆ ನೀವು ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಡಿಸೈನು ಕೂಡ ಮಾಡ್ಕೊಳ್ಬೋದು, ಸಾಕಷ್ಟು ಸೆಟ್ಟಿಂಗ್ಸ್ ಕೂಡ ಇದೆ. ನಾನು ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸೊ ನಾನು ಈಗ ಇಮೇಜ್ ಹಾಕೋದು ಹೇಗಂತ ಹೇಳ್ಕೊಡ್ತೇನೆ. ನೀವು ಫಸ್ಟ್ ಆಪ್ಷನ್ ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಯಿಂದ ನೀವು ಯಾವ ಫೋಟೋ ಹಾಕಬೇಕು ಅಂತಿದ್ದೀರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಡಿ. ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಇಲ್ಲಿ ಕ್ರಾಪ್ ಬರುತ್ತೆ. ಸೊ ಯಾವ ಫೋಟೋ ಹಾಕಬೇಕು ಆ ಫೋಟೋನ ನಿಮ್ಮ ಮೇಲ್ಗಡೆ ಸೆಲೆಕ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು ಡನ್ ಅಂತ ಬರ್ತದೆ. ಸೊ ಬ್ಯಾಕ್ ಬಂದುಬಿಟ್ಟು ಚೆಕ್ ಮಾಡೋದಾದರೆ ನೋಡ್ಬೋದು, ಸೊ ಫೋಟೋ ಆ್ಯಡ್ ಆಗಿದೆ ಅಂತ ಅರ್ಥ. ನೀವು ಈ ಫೋಟೋ ಅಂತಲ್ಲ, ಯಾವ ಫೋಟೋ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಆ ಫೋಟೋ ಬೇಡ, ನೀವು ಮೊದಲಿನ ಥರನೇ ಬೇಕು ಅಂತಂದರೆ ನೀವು ಆ ಆ್ಯಪ್ನ ಡಿಲೀಟ್ ಕೂಡ ಮಾಡಿಕೊಂಡ್ರೆ ನಿಮ್ಮ ಒಂದು ನೋಟಿಫಿಕೇಷನ್ ಬಾರಲ್ಲಿ ಆ ಫೋಟೋ ಹೋಗುತ್ತೆ ಅಂತ ಹೇಳ್ಬೋದು, ಮತ್ತೆ ನಾರ್ಮಲ್ ರೀತಿಯಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ದೆ ನಾನು ಯಾವ ಆ್ಯಪ್ ಅಂತ, ಹಾಗೆ ಎಲ್ಲಿ ಸಿಗುತ್ತೆ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಂತ. ಇದು ಒನ್ ಶೇಡ್ ಆ್ಯಪ್ ಅಂತ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದರೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಒನ್ ಶೇಡ್ ಆ್ಯಪ್ ಅಂತ. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.